ಆ ಕಾಲದಲ್ಲಿ ನಾವು ಬೆಳೆದೊಂದು ಎರಡು ಕಡೆ ಆಶ್ರಮ ಮಠ ಇಲ್ಲಿ ನಲ್ಲಿಯೇ ಕಲಿತಿದ್ದೀವಿ. ಇದಿಷ್ಟೇ ನಮಗೆ ಗೊತ್ತಿತ್ತು. 12 ವರ್ಷ ಆದಮೇಲೆ ನಮಗೆ ಮುಂಬೈ ಕಳಿಸಲಾಯಿತು. ಮುಂಬೈ ಕಳಿಸುವ ಆದಮೇಲೆ ನಾನೊಂದು ಹೇಗೋ ಈ ರಂಗಭೂಮಿಯ ನಾಟಕ ಸಂಘದವರ ಜೊತೆ ಅನೇಕ ಕೊಂಕಣಿ ನಾಟಕಗಳನ್ನು ಅದನ್ನು ಕೊಂಕಣಿ ನಾಟಕಗಳಲ್ಲಿ ಪಾಲ್ಗೊಂಡು ಅವಕಾಶ ಸಿಗ್ತದೆ. ಅದರಿಂದ ಮುಂದೆ ನಾನು ಬಹುಶಃ ನಟನಾಗಬೇಕು ಅಂತ ಇದು ಮನಸ್ಸಿನಲ್ಲಿ ಸುತ್ತ ಆಸೆ ಇತ್ತು. ಅದು ನಟನಾಗಬೇಕು ಅಂದರೆ ಎಲ್ಲ ಜನ ಒಂಥರ ಬಹಳ ಆತಂಕದಿಂದ, ಅಂದರೆ ನನ್ನ ಹಿತೈಷಿಗಳ ಆತಂಕದಿಂದ ನೋಡು ಅಲ್ಲಪ್ಪ ಅಲ್ಲಿ ನಾಟಕ ಮಾಡು ನಾಟಕ ಮಾಡು ಬೇಡ ಅಂತ ಅನ್ನೋದಿಲ್ಲ, ಆದರೆ ಬಟ್ಟೆ ಮಾಡಿಗೆ ಏನು ಮಾಡ್ತೀಯ ಯಾಕಂದ್ರೆ ಅಷ್ಟು ಅನಿಶ್ಚಿತತೆ, ಸರಿಯಾದ ಎಲ್ಲಿ ಮುಂದೆ ಜೀವನ ಹೇಗೆ ಸಾಗಿಸ್ತೀಯ ಅಂತ ಅನ್ನೋ ರೀತಿಯ ಸಮಸ್ಯೆ. ಆದರೂ ಅದ ಹೇಗೋ ನಾಟ್ಯರಂಗಕ್ಕೆ ಬಂದೆ. ನಾಟ್ಯರಂಗದಲ್ಲಿ ಸುಮಾರು 5 ವರ್ಷ ಉಳಿದ ನಂತರ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿ ಆಮೇಲೆ ಇವತ್ತು 75 ವರ್ಷಗಳು ಕಳೆದಿವೆ. ನನಗೆ 75-50 ವರ್ಷ ಸಿನಿಮಾದ 5 ವರ್ಷ ರಂಗಭೂಮಿಯಲ್ಲಿ ಕಳೆದು ಕೆಲಸ ಬಂದಾಗ ಕೊಂಕಣಿ ಕನ್ನಡ ನಾಟಕದಿಂದ ಪ್ರಾರಂಭ ಮಾಡಿದ್ರು. ಇವತ್ತು ಇಲ್ಲಿ ಬಂದು ಮಂಗಳೂರಲ್ಲಿ ತಮ್ಮ ಮುಂದೆ ಹಾಜರಾಗಿದ್ದೀನಿ. ನನಗೆ ಅದರ ಬಗ್ಗೆ ಬಹಳ ಹೆಮ್ಮೆ ಅಲ್ಲ ಗರ್ವ ಇದೆ ಅಂದರೂ ತಪ್ಪಾಗಲ್ಲ. ಸೊ ಆ ಕಾಲದಲ್ಲಿ ನಾವು ಬೆಳೆದೊಂದು ಎರಡು ಕಡೆ ಆಶ್ರಮ ಮಠ ಇಲ್ಲಿ ನಲ್ಲಿಯೇ ಕಲಿತಿದ್ದೀನಿ. ಇದಿಷ್ಟೇ ನಮಗೆ ಗೊತ್ತಿತ್ತು. 12 ವರ್ಷ ಆದಮೇಲೆ ನನಗೆ ಮುಂಬೈ ಕಳಿಸಲಾಯಿತು. ಮುಂಬೈ ಕಳಿಸುವಾದ್ಮೇಲೆ ನಾನೊಂದು ಹೇಗೋ ಈ ರಂಗಭೂಮಿಯ ನಾಟಕ ಸಂಘದವರ ಜೊತೆ ಅನೇಕ ಕೊಂಕಣಿ ನಾಟಕಗಳನ್ನು ಅದನ್ನು ಕೊಂಕಣಿ ನಾಟಕಗಳಲ್ಲಿ ಪಾಲ್ಗೊಂಡು ಅವಕಾಶ ಸಿಗ್ತದೆ. ಅದರಿಂದ ಮುಂದೆ ನಾನು ಬಹುಶಃ ನಟನಾಗಬೇಕು ಅಂತ ಇದು ಮನಸ್ಸಿನಲ್ಲಿ ಸುತ್ತ ಆಸೆ ಇತ್ತು. ಅದು ನಟನಾಗಬೇಕು ಅಂದರೆ ಎಲ್ಲ ಜನ ಒಂಥರ ಬಹಳ ಆತಂಕದಿಂದ, ಅಂದರೆ ನನ್ನ ಹಿತೈಷಿಗಳ ಆತಂಕದಿಂದ ನೋಡು ಅಲ್ಲಪ್ಪ ಅಲ್ಲಿ ನಾಟಕ ಮಾಡು ನಾಟಕ ಮಾಡು ಬೇಡ ಅಂತ ಅನ್ನೋದಿಲ್ಲ, ಆದರೆ ಬಟ್ಟೆ ಮಾಡಿಗೆ ಏನು ಮಾಡ್ತೀಯ ಯಾಕಂದ್ರೆ ಅಷ್ಟು ಅನಿಶ್ಚಿತತೆ, ಸರಿಯಾದ ಎಲ್ಲಿ ಮುಂದೆ ಜೀವನ ಹೇಗೆ ಸಾಗಿಸ್ತೀಯ ಅಂತ ಅನ್ನೋ ರೀತಿಯ ಸಮಸ್ಯೆ. ಆದರೂ ಅದ ಹೇಗೋ ನಾಟ್ಯರಂಗಕ್ಕೆ ಬಂದೆ. ನಾಟ್ಯರಂಗದಲ್ಲಿ ಸುಮಾರು 5 ವರ್ಷ ಉಳಿದ ನಂತರ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿ ಆಮೇಲೆ ಇವತ್ತು 75 ವರ್ಷಗಳು ಕಳೆದಿವೆ. ನನಗೆ 75-50 ವರ್ಷ ಸಿನಿಮಾದ 5 ವರ್ಷ ರಂಗಭೂಮಿಯಲ್ಲಿ ಕಳೆದು ಕೆಲಸ ಬಂದಾಗ ಕೊಂಕಣಿ ಕನ್ನಡ ನಾಟಕದಿಂದ ಪ್ರಾರಂಭ ಮಾಡಿದ್ರು. ಇವತ್ತು ಇಲ್ಲಿ ಬಂದು ಮಂಗಳೂರಲ್ಲಿ ತಮ್ಮ ಮುಂದೆ ಹಾಜರಾಗಿದ್ದೀನಿ. ನನಗೆ ಅದರ ಬಗ್ಗೆ ಬಹಳ ಹೆಮ್ಮೆ ಅಲ್ಲ ಗರ್ವ ಇದೆ ಅಂದರೂ ತಪ್ಪಾಗಲ್ಲ.